ಪ್ರವಾಸಿ ತಾಣಗಳಿಗೆ ಬಂದಾಗ ಸಾರ್ವಜನಿಕರು ತುಂಬಾ ಎಚ್ಚರಿಕೆಯಿಂದ ವರ್ತಿಸಬೇಕು. ತಮ್ಮ ಹಾಗೂ ತಮ್ಮ ಜೊತೆಗೆ ಬಂದವರು ಕುರಿತಂತೆ ಕಾಳಜಿ ವಹಿಸಬೇಕೆಂದು ಬೆಳಗಾವಿ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಹೇಳಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಾಗುತ್ತಿದ್ದರೂ ಜನಪ್ರಿಯ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಇನ್ನು ಅವರ ಸುರಕ್ಷತೆಯನ್ನು ಸ್ವಂತ ಪ್ರವಾಸಿಗರೇ ಮಾಡಿಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ಗೆ ಭೇಟಿ ನೀಡಿ ಪ್ರವಾಸಿಗರ ರಕ್ಷಣೆ ದೃಷ್ಟಿಯಿಂದ ಕ್ರಮ ಕೈಗೊಳ್ಳುವಂತೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಮನವಿ ಮಾಡಿದರು. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಪ್ರಾಕೃತಿಕವಾಗಿ ಬಹಳ ಸಂಪದ್ಭರಿತವಾಗಿರುವ ಜಿಲ್ಲೆಯಾಗಿದೆ. ಗೋಕಾಕ್ ಫಾಲ್ಸ್ ಮಳೆಯಿಂದಾಗಿ ತುಂಬಿ ಹರಿಯುತ್ತಿದೆ. ಅದನ್ನು ವೀಕ್ಷಣೆ ಮಾಡಲು ಜನಸಾಗರವೇ ಹರಿದು ಬರುತ್ತಿದೆ. ಪ್ರವಾಸಿಗರು ಫಾಲ್ಸ್ ವೀಕ್ಷಣೆ ಮಾಡುವಾಗ ನೀರಿನ ಹತ್ತಿರ ಹೋಗುತ್ತಿದ್ದಾರೆ ಎಂದು ಹೇಳುತ್ತಿದ್ದರು. ಹಾಗಾಗಿ ಇಲ್ಲಿಗೆ ಭೇಟಿ ನೀಡಿದ್ದೇವೆ. ಈಗಾಗಲೇ ಪ್ರವಾಸಿಗರು ನೀರಿನ ಹತ್ತಿರಕ್ಕೆ ಹೋಗದಂತೆ ಕ್ರೈಮ್ ಸೀನ್ ಟೇಪ್ ಕಟ್ಟಿ ಬ್ಯಾರಿಗೇಡ್ ಹಾಕಿ ಯಾರು ನೀರಿಗಿಳಿಯದಂತೆ ಕ್ರಮ ಕೈಗೊಳ್ಳಲು ತಿಳಿಸಲಾಗಿದೆ. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇವೆ. ಇನ್ನು ಇಲ್ಲಿ ಕಬ್ಬಿಣದ ಗ್ರಿಲ್ಲನ್ನು ಹಾಕುವಂತೆ ಸ್ಥಳೀಯ ಆಡಳಿತಕ್ಕೆ ಹೇಳಲಾಗಿದೆ. ಇನ್ನು ಪ್ರವಾಸಿಗರು ಯಾರು ಕೂಡ ತಮ್ಮ ರಕ್ಷಣೆಯನ್ನು ಮೀರಿ ವರ್ತನೆ ಮಾಡಬಾರದು ಎಂದು ಮನವಿ ಮಾಡಿದರು. ಈ ಪ್ರವಾಸಿಗರು ಬಂದು ನೀರಿನ ಹತ್ರ ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಕ್ರೀದ್ ಪ್ರಯುಕ್ತ ಗೋಕಾಕ್ ಶಹರಕ್ಕೆ ಬಂದಾಗ ಇಲ್ಲಿ ಮೇಲೆ ಬಂದು ನೋಡಲಾಗಿತ್ತು. ಇಲ್ಲಿ ಸದ್ಯಕ್ಕೆ ತಾತ್ಪೂರ್ವಕವಾಗಿ ಇಲ್ಲಿ ನಮ್ಮದು ಕ್ರೈಮ್ ಸೀನ್ ಟೇಪು ಮತ್ತು ಬ್ಯಾರಿಕೇಡ್ ಯೂಸ್ ಮಾಡಿ ಬಂದಂಥ ಪ್ರವಾಸಿಗರು ನೀರು ಇಳಿಲಾರದಂತೆ ಕ್ರಮ ಕೈಗೊಳ್ಳಲಾಗ್ತದೆ. ಇವತ್ತಿಂದ ಈಗಾಗಲೇ ಈ ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರಲಾಗ್ತಾ ಇದೆ. ಇಲ್ಲಿ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆಗೆ ಕೈಜೋಡಿಸಿ ಇಲ್ಲಿ ಒಂದು ಮೆಟಲ್ ರೇಲಿಂಗ್ಸ್ ಹಾಕಲಿಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಅದರ ಜವಾಬ್ದಾರಿತೆಗೂ ವರ್ತಿಸಬೇಕು. ತಮ್ಮ ಒಂದು ಸುರಕ್ಷತೆಯನ್ನು ಮೀರಿ ಯಾವುದೇ ವರ್ತನೆ ಮಾಡಬಾರ್ದಂತ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಸರ್, ಇದೇ ಥರ ಗೊಡಚಿಮಲ್ಕಿ ಸೇಮ್ ಫಾಲ್ಸ್ ಎಲ್ಲಿ ಗೊಡಚಿಮಲ್ಕಿ ಫಾಲ್ಸ್? ಓಕೆ, ಸೇಮ್ ಇದೆ ಸರ್, ಸೇಮ್ ಇದೆ ಸರ್. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಲ್ಲಿ ವರದಿ ಪಡಿಸ್ಕೊಳ್ತೇನೆ, ಅಲ್ಲಿ ಏನು ಕ್ರಮ ಕೈಗೊಳ್ಬೇಕು ಅದನ್ನು ನಾವು ಮಾಡ್ತೀವಿ. ಈ ಬೆಳಗಾವಿ ಜಿಲ್ಲೆ ನೈಸರ್ಗಿಕವಾಗಿ ಸಂಪದ್ಭರಿತವಾಗಿದ್ದು ಹಲವಾರು ಇಲ್ಲಿ ಪ್ರವಾಸಿ ತಾಣಗಳಿವೆ. ಇಲ್ಲಿ ಪ್ರವಾಸಿಗರು ಹಾಗೂ ಲೋಕಲ್ ಏನು ಜನ ಇದ್ದಾರೆ ಅವರೆಲ್ಲರೂ ಸಹಿತ ನಮಗೆ ಸಹಕರಿಸಬೇಕು. ಯಾವುದೇ ರೀತಿಯ ಒಂದು ಪ್ರಾಣ ಹಾನಿಯಾಗಲಿ ಬೇರೆ ಥರದ ಹಾನಿ ಆಗದೆ ಇರೋ ಥರ ಅವರ ವರ್ತನೆ ಇರಬೇಕು. ಇದು ನಮ್ಮ ಮನವಿ ಅವರಲ್ಲಿ. ಸರ್, ಪೊಲೀಸ್ ಇಲಾಖೆ ಮೇಲೇ ಪ್ರವಾಸೋದ್ಯಮ ಭಾರ ಹಾಕಿ ಸರ್ ಆರೋಪ ತಾವು ಕುರಿತು ನಿಷ್ಕಾಳಿ ವಹಿಸ್ತದೆ. ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇಳ್ತದೆ ಸರ್? ಕೇಳ್ತೀವಿ, ಅದು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಏನು ಬೇಕೋ ಅದು ನಾವು ಎನ್ಶೂರ್ ಮಾಡ್ಕೊಳ್ತೀವಿ. ಈಗ ಭದ್ರತೆಗೆ ಏನು ಕ್ರಮ ಅವ್ರು ಕೈಗೊಳ್ಬೇಕೋ ಅದನ್ನು ನಾವು ಅವ್ರ ಗಮನಕ್ಕೆ ತೊಗೊಂಡು ಬರ್ತೀವಿ. ಅದಾದಮೇಲೆ ನಮ್ಮ ಸಿಬ್ಬಂದಿ ನಿಯೋಜನೆ ಇದೆ, ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕೆಲಸ ಮಾಡಲು ಈ ರಜಾ ದಿನಗಳಲ್ಲಿ ನಾವು ಸಹಿತ ಅದನ್ನು ಕ್ರಮ ಕೈಗೊಳ್ತೀವಿ. ಸಾರ್ವಜನಿಕ ಸಂದೇಶ ಏನು ಕೊಟ್ಟಿದೆ? ಅದನ್ನೇ ಹೇಳಿದೆ, ಪ್ರವಾಸಿ ತಾಣಗಳಿಗೆ ಬಂದಾಗ ತಮ್ಮ ಸುರಕ್ಷತೆ ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಎಲ್ಲರೂ ಗಮನ ವಹಿಸಬೇಕು, ಜವಾಬ್ದಾರಿತವಾಗಿ ವರ್ತಿಸಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರವಾಸಿಗರು ಗೋಕಾಕ್ ಫಾಲ್ಸ್ನ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ದೂರದ ಸ್ಥಳಗಳಿಂದ ಆಗಮಿಸುತ್ತಿದ್ದಾರೆ. ತಮ್ಮ ಕುಟುಂಬದೊಂದಿಗೆ ಆಗಮಿಸುತ್ತಿರುವ ಪ್ರವಾಸಿಗರು ಸಖತ್ ಮೋಜು ಮಸ್ತಿ ಮಾಡಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ. ಇನ್ನು ಪೊಲೀಸ್ ಇಲಾಖೆ ಪ್ರವಾಸಿಗರ ದೃಷ್ಟಿಯಿಂದ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದು ಪ್ರವಾಸಿಗರು ತಮ್ಮ ಕಾಳಜಿಯನ್ನು ತಾವೇ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಮಂಜುನಾಥ್ ದೊಡ್ಡಮನಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.